ಪಕ್ಷದ ಅಧ್ಯಕ್ಷರು ಮತ್ತು ನಮ್ಮ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು, ನನಗೆ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ತಮ್ಮ ಮುಖಾಂತರ ಅಧ್ಯಕ್ಷರಿಗೆ ಮತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಏನು ಈಗಾಗಲೇ ನಾಮಪತ್ರ ಪ್ರಕ್ರಿಯೆ ಸಲ್ಲಿಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 26ನೇ ತಾರೀಕು ಕೊನೆ ದಿನ ಇದೆ ಮಂಗಳವಾರ. ಹಾಗಾಗಿ ಮಂಗಳವಾರ ದಿನ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಕಾರ್ಯಕರ್ತರು ಬರಬೇಕು, ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ವಿ. ಈ ಸಂದರ್ಭದಲ್ಲಿ ಈ ಭಾಗದ ಬಿಜೆಪಿಯ ಹಿರಿಯ ಮುಖಂಡರಾದಂಥ ಜೈರಾಮ್ರು ಇವತ್ತು ನಮ್ಮ ಪಕ್ಷವನ್ನು ಸೇರೋದ್ರ ಮುಖಾಂತರ ಈ ಭಾಗದಲ್ಲಿ ನಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಜೈರಾಮ್ರವ್ರ ಜೊತೆ ಅನೇಕ ಅವರ ಅನುಯಾಯಿಗಳು, ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಮತ್ತು ಅವರ ಅಭಿಮಾನಿಗಳೆಲ್ಲರೂ ಕೂಡ ಇವತ್ತು ನಮ್ಮ ಪಕ್ಷವನ್ನು ಸೇರ್ಪಡೆ ಆಗಿದೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ನಮ್ಮ ಪಕ್ಷದ ಪರವಾಗಿ ಬಯಸ್ತಾ, ಇನ್ನೂ ಅನೇಕ ತಾಲೂಕು ಪಂಚಾಯತಿಯಲ್ಲಿ ಕೆಲಸ ಮಾಡಿದಂಥವರು, ಜಿಲ್ಲಾ ಪಂಚಾಯತಿಯಲ್ಲಿ ಕೆಲಸ ಮಾಡಿದಂಥವರು ಚಂದ್ರಶೇಖರ್ ಅವರು ಮತ್ತು ಮುನಿಟಪ್ಪನವರು, ಬೇರೆ ಬೇರೆ ಆರ್ ಡಿ ರಾಜಣ್ಣವರು, ಈ ಭಾಗದಲ್ಲಿ ಗಿರಣಿ ಹೋಬಳಿನಲ್ಲಿ ಭಾಳಷ್ಟು ಜನ ಇವತ್ತು ನಮ್ಮ ಪಕ್ಷವನ್ನು ಸೇರಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇವತ್ತು ಚುನಾವಣೆಗೆ ಸಜ್ಜಾಗ್ತಾ ಇದ್ದೀನಿ. ಮತ್ತೆ ಮಹಿಳೆಯರ ವಿರುದ್ಧವಾಗಿ ಉತ್ತರಾಧಿ ಡಿ ಕೆ ಸುರೇಶ್ ಅವರಿಗೆ ಸೋಲು ಬಚ್ಚಿತ ಅನ್ನೋ ಜಾತಕದಲ್ಲಿದೆ. ನನ್ನ ಜಾತಕ ನಿಮ್ಮ ಹತ್ರ ಇದೆಯೋ ಜನರ ಹತ್ರ ಇದೆಯೋ ನೋಡೋಣ. ಇದೇ ಜಾತಕವನ್ನು ಬಳಸಿ ದೇವೇಗೌಡರನ್ನ ಸೋಲಿಸಿದ್ರು. ಅದು ಅದು ಆ ಜಾತಕ, ಇದು ಈ ಜಾತಕ ಏನಿದೆ ಕಾದ್ ನೋಡೋಣ. 23ನೇ ತಾರೀಕು 18ನೇ ತಾರೀಕು ಬಂದ್ಬಿಡ್ತು. 26 ನಾಮಿನೇಷನ್ ಲಾಸ್ಟು, 18ನೇ ತಾರೀಕು ಚುನಾವಣೆ, ಅದಾದಮೇಲೆ 1 ತಿಂಗಳಿಗೆ 23ನೇ ತಾರೀಕು, ಅದು ಕಣ್ಣು ಮುಚ್ಕೊಂಡ್ಬಿಡೋಷ್ಟು ಬಂದ್ಬಿಡ್ತದೆ. ನನ್ನ ಜಾತಕ ಹೆಣ್ಣನ ಬಗ್ಗೆ ದೋಷನ ಇನ್ನೊಂದು ಗೊತ್ತಾಗೋದು ಯಾವತ್ತು, 23ನೇ ತಾರೀಕು 12 ಗಂಟೆಗೆ ಗೊತ್ತಾಗುತ್ತದೆ. ಸೊ ಹಾಗಾಗಿ ಅವಾಗ ನೀವು ಚರ್ಚೆ ಮಾಡಿರಿ ಏನಾಯ್ತು ಜಾತಕ ಅಂತ, ಅದನ್ನು ಒಂದು ಎಪಿಸೋಡ್ ಮಾಡಿ ತೋರಿಸಿ. ಐ ಟಿ ಇಲಾಖೆಯವರು ಯಾವ ರೀತಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ.
ಪ್ರಕರಣ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿರೋದ್ರಿಂದ ಹೆಚ್ಚಿನ ವಿಚಾರಗಳನ್ನು ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದನ್ನು ಏನಾದರೂ ನ್ಯಾಯಾಲಯ ಅದರ ಬಗ್ಗೆ ನಮಗೆ ಮಾಹಿತಿ ಕೇಳಿದ್ರೆ ಅದರ ಬಗ್ಗೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂಥ ಉತ್ತರವನ್ನು ಕೊಡ್ತೇವೆ. ಈಗ ನ್ಯಾಯಾಲಯದಲ್ಲಿರೋದ್ರಿಂದ ಅದರ ಬಗ್ಗೆ ಹೆಚ್ಚಿಗೆ ಮಾತನಾಡೋದು ಸರಿ ಇಲ್ಲ ಅಂತೇಳಿ ಭಾವಿಸಿದ್ದೇವೆ. ಡಿ ಕೆ ಸುರೇಶ್ ವಿರುದ್ಧವಾಗಿ ಯಾರೂ ಅಭ್ಯರ್ಥಿನೇ ಇಲ್ಲ ಅನ್ನೋ ಒಂದು ಮಟ್ಟಿಗೆ ಈಗ ನೋಡಿ, ಬಿ ಜೆ ಪಿ ಬಲಿಷ್ಠವಾಗಿದೆ. ಆ ಬಲಿಷ್ಠವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಇಡೀ ದೇಶದಲ್ಲಿ ಮೋದಿ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದಾರೆ, ಯಾರೂ ಕೂಡ ಅಭ್ಯರ್ಥಿ ಹೆಸರಿನಲ್ಲಿ ಕೇಳ್ತಾ ಇಲ್ಲ. ಸೊ ಹಾಗಾಗಿ ಆ ಪಕ್ಷ ಏನು ಕೆಲಸ ಮಾಡಿದೆ ಅದನ್ನು ವಿರುದ್ಧವಾಗಿ, ಮೋದಿ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವು ಚುನಾವಣೆಯನ್ನು ಎದುರಿಸ್ತೇವೆ. ಸರ್, ಸಿ ಪಿ ಯೋಗೇಶ್ವರ್ ಹೇಳಿ ಸಿ ಪಿ ಯೋಗೇಶ್ವರ್ ಅವರು ಬೆಳಿಗ್ಗೆ ಆರೋಪ ಮಾಡಿದ್ದಾರೆ ಸರ್, ಗಣಿ ಲೂಟಿ ಮಾಡಿ ಇಲ್ಲಿ ಬರೋದಕ್ಕೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ, ಅವ್ರು ಈ ಸಾರಿ ಸೋಲ್ತಾರೆ ಅನ್ನೋ ಒಂದು ಆರೋಪ ಮಾಡಿದ್ರು. ಭ್ರಷ್ಟಾಚಾರದಲ್ಲಿ ಒಳ್ಳೆಯದಾಗಲಿ ಅವ್ರಿಗೆ, ನಿಂತ್ಕೊಳ್ಳಿ, ಕಾದು ನೋಡೋಣ. ಇವತ್ತು ಸಭೆ ಏನು ಕಾರ್ಯಕರ್ತರ ಸಭೆ ಕರೆದಿದ್ರು, ಈ ಸಭೆಯಲ್ಲಿ ಈ ಭಾಗದ ಪ್ರಮುಖ ಬಿ ಜೆ ಪಿ ಮುಖಂಡರು ಕೆಲವು ಜೈರಾಮ ಮತ್ತು ಆರ್ ಡಿ ರಾಜಣ್ಣ ಇನ್ನಿತರ ಹಲವಾರು, ನಮ್ಮ ಪುಣರಾಜು, ಬಂಡೆ ಪುಣರಾಜು, ಮಂಜೇಶ್, ಪುರಸಭಾ ಸದಸ್ಯರು, ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರು, ಈ ಥರ ಹಲವಾರು ಮುಖಂಡರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ನಮ್ಮ ಪಕ್ಷಕ್ಕೆ ತುಂಬ ಬಲ ಬಂದಂಗೆ ಆಗಿದೆ. ಈ ಭಾಗದಲ್ಲಿ ಸುರೇಶ್ರವರಿಗೆ ನಾವು ಈ ಬಾರಿ ಅತಿ ಹೆಚ್ಚಿನ ಮತವನ್ನು, ಈ ಭಾಗದಲ್ಲಿ ಲೀಡನ್ನು ಕೊಡುವಂಥ ಕೆಲಸವನ್ನು ನಾವು, ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರೆಲ್ಲ ಮಾಡ್ತೀವಿ. ಮನರೇಗಾ ಮತ್ತು ಸುತ್ತಮುತ್ತ ಈ ಭಾಗದಲ್ಲಿದ್ದಂಥ ಬಿ ಜೆ ಪಿ ಮುಖಂಡರು ಜಯರಾಮ್ ಅವರು ಮತ್ತು ಇನ್ನೂ ಅನೇಕ ಗ್ರಾಮ ಪಂಚಾಯಿತಿ ಮತ್ತು ಬೇರೆ ಬೇರೆ ಅವರ ಪಕ್ಷದಲ್ಲಿ, ಬಿ ಜೆ ಪಿ ಪಕ್ಷದಲ್ಲಿ ಹುದ್ದೆಗಳಿದ್ದವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಳ್ತಾ ಇದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ. ನಮ್ಮ ಡಿ ಕೆ ಸುರೇಶ್ ಅವರೇ ಮತ್ತೆ ಅಭ್ಯರ್ಥಿ ಆಗಿದ್ದಾರೆ. ಅವರಿಗೆ ಬೆಂಬಲ ಸೂಚಿಸಿ ಅವರೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ಕೊಂಡಿದ್ದಾರೆ. ಇವತ್ತು ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಆಗಿದೆ. ಯಾಕೆಂದರೆ ಮೋದಿ 5 ವರ್ಷ ನೋಡಿದ್ರು, ಜನ ನೋಡಿದ್ರು. ಮೋದಿ ಬರೀ ಸುಳ್ಳು ಹೇಳಿಕೊಂಡು ಅಪಪ್ರಚಾರ ಮಾಡಿಕೊಂಡು, ಗ್ಲೋಬಲ್ಸ್ ವಂಶಸ್ಥರು ಗೋಬಿಯವರೆಲ್ಲ, ಮೋದಿಯವರೆಲ್ಲ ಗ್ಲೋಬಲ್ಸ್ ಹಿಟ್ಲರ್ ಕಾಲದಲ್ಲಿ ಮಂತ್ರಿ ಆಗಿದ್ದರು. ಆ ಮಂತ್ರಿಯಾಗಿ ಒಂದು ಸುಳ್ಳನ್ನ ನೂರು ಸಲ ಹೇಳೋದೆ ಅವ್ರ ಕೆಲಸ, ಬೇರೆ ಏನೂ ಕೆಲಸ ಇಲ್ಲ. ಅದೇ ಪೋರ್ಟ್ಫೋಲಿಯೋ, ಸುಳ್ಳನ್ನು ನಿಜ ಮಾಡೋದೇ ಪೋರ್ಟ್ಫೋಲಿಯೋ. ಗೋಬಲ್ ಇವತ್ತು ಮೋದಿ ಮಾಡ್ತಿರೋದು ಅದೇ, ಅಮಿತ್ ಶಾ ಮಾಡ್ತಿರೋದು ಅದೇ, ಏನೂ ಕೆಲಸ ಮಾಡಿದೆ, ಸುಳ್ಳು ಮಾಧ್ಯಮಗಳ ಮುಖಾಂತರ ಸುಳ್ಳನ್ನು ಒಂದು ಸಲ ಹೇಳಿ ಹೇಳಿ ನೂರು ಸಲ ಹೇಳಿ ನಿಜ ಮಾಡೋದಕ್ಕೆ. ಮತ್ತು ಅವರೇನು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು. ನಿರುದ್ಯೋಗಗಳ ಸಂಖ್ಯೆ ಅಂದರೆ 5 ವರ್ಷಕ್ಕೆ 10 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ಆದರೆ 10 ಕೋಟಿ ಉದ್ಯೋಗ ಸೃಷ್ಟಿ ಆಗೋದಲ್ಲ, 10 ಕೋಟಿ ಜನ ದೇಶದಲ್ಲಿ ಉದ್ಯೋಗ ಕಟ್ಕೊಂಡ್ರು. ಅತಿ ಹೆಚ್ಚು ನಿರುದ್ಯೋಗಿಗಳು ಇವತ್ತು ಪರ್ಸೆಂಟಲ್ಲಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದ ಯಾವತ್ತೂ ಕೂಡ ಇರಲಿಲ್ಲ. ಅಷ್ಟು ನಿರುದ್ಯೋಗಗಳ ಸಂಖ್ಯೆ ದೇಶದಲ್ಲಿ ಜಾಸ್ತಿ ಆಗಿದೆ. ಪ್ರತಿ ಅಕೌಂಟ್ಗೂ 15 ಲಕ್ಷ ಆಗ್ತೀವಿ ಅಂತ ವಿದೇಶದಲ್ಲಿದ್ದಂಥ ಹಣವನ್ನು 50 ದಿನ ಟೈಮ್ ಸಾಕಿ ಕೊಡಿ ಸಾಕು ತರ್ತೀವಿ ಅಂತ ಹೇಳಿದ್ರು. ಈ ರೀತಿ ಅನೇಕ ಸುಳ್ಳುಗಳನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬಂದು, ಮತ್ತು ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಎಲ್ಲನೂ ಇಳಿಸ್ತೀವಿ ಅಂದರು. ಎಲ್ಲ 2 ಪಟ್ಟು 3 ಪಟ್ಟು ಆಯ್ತು ಹೊರತು ಯಾವುದು ಕೂಡ ಇಳಿಲಿಲ್ಲ. ಎಲ್ಲ ಮೋದಿ ಮನೆಗೆ ಹೋಗುವ ಸನ್ನಿವೇಶ ಇವತ್ತು ಬಂದಿದೆ. ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ, ದೇಶವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷ. ಬಿ ಜೆ ಪಿಯವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ 60 ವರ್ಷ ಅಂತ. ನಾವು ಮಾಡಿರೋದೇ ಈ ದೇಶ. ನೀವೇನು ಮಾಡಿದ್ದು? ನೀವು ಕಡಿದು ಕಟ್ಟಾಕಿದ್ದೇನಿದೆ ಬಿ ಜೆ ಪಿಯವರು? ಬಿ ಜೆ ಪಿ ಕಡಿದು ಕಟ್ಟಾಕಿದ್ದು ಏನೂ ಇಲ್ಲ. ಇವತ್ತು ಯುದ್ಧವನ್ನು ಕೂಡ ಇವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಯುದ್ಧ ಮಾಡಬೇಕಾದ್ರೆ ಇಂದಿರಾ ಗಾಂಧಿ ಅಂತ ಕಲಿಬೇಕು. ಮೋದಿಯವರು ಪಾಕಿಸ್ತಾನವನ್ನೇ 2 ಭಾಗ ಮಾಡಾಕಿದ್ರು. ಆ ರೀತಿ ಮಾಡಬೇಕು ಯುದ್ಧ. ಇದು ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು ಆ ರೀತಿ ಯುದ್ಧ ಮಾಡಬೇಕು. ಮತ್ತು ಪಾಕಿಸ್ತಾನ ಮತ್ತೆ ನಮ್ಮ ತಂಟೆಗೆ ಬರಬಾರ್ದು. ಆ ರೀತಿ ಬುದ್ಧಿ ಕಲಿಸ್ಬೇಕು. ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಬೇಕು. ಸುರೇಶ್ವರ್ಣವರ ಒಂದು ಅಭಿವೃದ್ಧಿ ಕೆಲಸ, ಅವರು ಇವತ್ತು 6 ವರ್ಷದಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ, ಏನೇನು ಕೆಲಸ ಮಾಡಿದ್ದಾರೆ ಅದು ಕಣ್ಣಾರ ಅಂತ ನೋಡಿರುವಂಥದ್ದು. ಅವರ ಶಕ್ತಿ ಏನಿದೆ ಅಂತ ತಿಳ್ಕೊಂಡು ಇವತ್ತು ನಾನು ಕಾಂಗ್ರೆಸ್ಗೆ ಇವತ್ತು ಸೇರ್ಪಡೆ. ಒಂದು ಆಮಿಷಕ್ಕೆ ಒಳಗಾಗಿ ಸೇರ್ಪಡೆ ಆಗಿದ್ದೀರಾ ಅಂತ ಬಿ ಜೆ ಪಿಯವರು ಆಮೇಶ ಅದು ಸರ್ಕಾರ ಇದ್ದಾಗೆ ಅವ್ರು ಕಾಂಗ್ರೆಸ್ ಸರ್ಕಾರದಾಗೆ ಆಮೇಶ ಇದ್ದು ನಾನು ಹೋಗಿಲ್ಲ.
ಇವತ್ತು ಕೆಲಸಗಳದ್ದು ಅವ್ರು ಆರು ವರ್ಷದಲ್ಲಿ ಏನು ಕೆಲಸಗಳು ಮಾಡಿದ್ದಾರೆ ಆ ಸಾಧನೆ ನೋಡಿ ಇವತ್ತು ನಾನು ಹೋಗ್ತಾ ಇದ್ದೀನಿ. ಜಯರಾಮ್ ಅವರು ಸ್ವಲ್ಪ ದಿನ ಆ ಕಡೆ ಹೋಗ್ತಾರೆ ಮತ್ತೆ ಈ ಕಡೆ ಬರ್ತಾರೆ ಅನ್ನೋ ಇದು ಸ್ವಲ್ಪ ದಿನ ಆ ಕಡೆ ಹೋಗ್ತಾರೆ ಈ ಕಡೆ ಬರೋಂಗಿದ್ರೆ ಆರು ವರ್ಷ ಮುಂದೆ ಹೋಗ್ತಾ ಇದ್ದೆ, ಆರು ವರ್ಷ ಬಿಟ್ಟು ಹೋಗ್ತಾ ಇರಲ್ಲ. ಇದು ಅವ್ರ ಸಾಧನೆ, ಕೆಲಸಗಳು ಮಾಡಿರೋಂಥ ಸಾಧನೆ. ಇವತ್ತು ಇದು ತರಂಕೂರು ಕ್ಷೇತ್ರದಲ್ಲಿ ಇಲ್ಲೆಲ್ಲಿ ಏನು ಕೆಲಸ ಮಾಡ್ತಾಯಿದ್ದೆ ಎಲ್ಲ ಕಡೆ ನಾವು ತಿಳ್ಕೊಂಡಿರೋದ್ರಿಂದ ನಮ್ಮ ಏರಿಯಾದಲ್ಲಿ ನಮ್ಮ ಅಭಿವೃದ್ಧಿ ಕೆಲಸಕ್ಕೂ ಕೂಡ ಆಗುತ್ತೆ, ನಾವು ಕೈ ಜೋಡಿಸ್ತೇವೆ. ಮುಂದೆ ಹೆಂಗಾದ್ರೆ ಪರ್ಮಿಟ್ ಇಲ್ಲೇ ಇದ್ದರು ಸರ್, ಹಾಗಾದ್ರೆ ನಿಲ್ಲೋದಕ್ಕೆ ಬಂದಿರೋದು ಕಾರ್ಯಕರ್ತರು. ನನ್ನಿಂದ ಬಂದಾಗ ನಾನು ಅವ್ರನ್ನ ಬೆಂಬಲಿಸ್ತೀನಿ. ಇವತ್ತು ಅಲ್ಲಿ ಏನು ಸ್ಥಾನಮಾನಗಳು ಅದು ಗೌರವ ಕೊಟ್ಟಿದ್ದೆ, ಅದಕ್ಕೆ ಗೌರವ ಇಲ್ಲೂ ಕೊಡ್ತೀನಿ.